ಸಾಕ್ಷಿ, ಚಾರು ಸಾಯಕ್ಕೆ ಇಂಡೈರೆಕ್ಟ್ ಆಗಿ ನೀನು ಕಾರಣ. ಅಲ್ವಾ ಮತ್ತೆ? ನೀನು ಅವಳ ಮನಸ್ಸಲ್ಲಿ ಸೊಸೆ ಸೊಸೆ ಅಂತ ಆಸೆ ಹುಟ್ಟಿಸಿದ್ದೆ ಅವಳ ಹಠ ಬೆಳೆಯಕ್ಕೆ ಕಾರಣ ಆಗಿತ್ತು. ನಿನ್ನಿಂದಾಗಿ ಅವಳ ಆಸೆ ಈಡೇರಲಿಲ್ಲ, ಅದಕ್ಕೆ ಅವಳು ಸತ್ತಳು. ಈಗ ಅವಳ ಪ್ರೇತಾತ್ಮ ಇಲ್ಲೇ ತಿರುಗಾಡ್ತಾ ಇದೆ. ಪ್ರೇತಾತ್ಮನ್ ಇಲ್ಲೇನ್ರಿ? ಯಾರು ಹೇಳಿದ್ರು? ಜೋಯಿಸ್ ಹತ್ರ ಪೂಜೆ ದಿನ ಕೇಳಕ್ ಹೋಗಿದ್ನಲ್ಲ, ಆಗ ಅವರೇ ಹೇಳಿದ್ರು ಈ ಮನೆಯಲ್ಲಿ ಒಂದು ಪ್ರೇತಾತ್ಮ ಇದೆಯಂತೆ, ಅದರಿಂದ ಒಂದು ಹೆಂಗಸಿಗೆ ತೊಂದರೆ ಕಾಟ ಇರುತ್ತಂತೆ. ಅದು ನನಗಲ್ಲ ರೀ, ಮಯೂರಿಗಿರ್ಬೇಕು. ಜೋಯಿಸ್ ಹೇಳಿದ್ದು ಹೆಂಗಸಿಗೆ ಅಂತ ಕಣೆ. ಮಯೂರೇನು ಇವಾಗ ಹೆಂಗಸೆ ರೀ? ಮಯೂರೇನು ಇವಾಗ ಹೆಂಗಸೆ? ಅದು ಅವಳು ಈಗ ಹೊಸ ಮದುಮಗಳೇ. ಹೆಂಗಸೊಂದಿದ್ದು ನಿನಗೇನೆ, ನೀನ್ ತಾನೆ ಅವಳಿಗೆ ರಿಟರ್ನ್ ಆಗಿತ್ತು. ಈಗ ನೋಡು, ನಿನಗೆ ಸುತ್ಕೊಂಡಿದೆ ಅವ್ನು ಬಾಸ್. ಇಲ್ಲೇ ಇದೆ, ಇದೇ ರೂಮಲ್ಲಿ ಚಾರು ಪ್ರೇತಾತ್ಮ ಸುತ್ತಾಡ್ತಾ ಇದೆ. ಅದು ನಿನ್ನೆ ಗುರಿ ಮಾಡ್ಕೊಂಡಿದೆ ನೋಡು. ಏನ್ರಿ ಮಾಡೋದೀಗ? ನನಗೇನು ಗೊತ್ತಾಗ್ತಾ ಇಲ್ಲ, ಏನ್ರಿ ಮಾಡೋದೀಗ? ನೋಡೋಣ ಕಣೆ, ಪೂಜೆ ಮುಗಿಲಿ ಜೋಯಿಸ್ ಹತ್ರ ಏನಾರ ಪರಿಹಾರ ಇದೆ ಅಂತ ಕೇಳ್ತೀನಿ, ಆಯ್ತಾ? ಇನ್ನೊಂದ್ ಸ್ವಲ್ಪ ಹೊತ್ತು ನೀವು ನನ್ನ ಜೊತೆನೇ ಇರ್ರಿ, ನನ್ಗೆ ಯಾಕೋ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಮೀನಾಕ್ಷಿ ಬಿಡೆ, ನನಗೆ ಬೇಕಾದಷ್ಟು ಕೆಲಸ ಇದೆ. ಓಕೆ ಬಿಟ್ರು. ಏನು ಯತ್ನ ಮಾಡ್ತಿದ್ರಿ? ಏನಿಲ್ಲ ಪಶುಪತಿ, ಪ್ರಸಾದ್ ಅವ್ರ ನೆನಪಿಗೆ ಬಂದ್ಬಿಟ್ರು, ರುಕ್ಮಿಣಿನ ಕಳ್ಕೊಂಡ್ರು, ಮಗಳನ್ನೂ ಕಳ್ಕೊಂಡ್ರು. ಬಾಳಿ ಬದುಕಬೇಕಾಗಿದ್ದ ಚಾರು ತನ್ನ ಹಠಕ್ಕೆ ಬಿದ್ದು ಇಡೀ ಮನೆಯೇ ನಾಶ ಮಾಡಿಬಿಟ್ಲಲ್ಲ. ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರ ಬಾಬಾ? ನಮ್ದೇನು ತಪ್ಪಿಲ್ವಲ್ಲ? ನಮ್ದೇನು ತಪ್ಪಿಲ್ಲ ಪಶುಪತಿ, ಪೊಲೀಸ್ನವರು ಹೇಳಿದ್ದಾರೆ. ಪ್ರಸಾದು ಸ್ಟೇಷನಲ್ಲಿ ಅದೇ ರೀತಿ ಸ್ಟೇಟ್ಮೆಂಟ್ ಕೊಟ್ರಲ್ಲ ನೋಡು, ಪ್ರಸಾದ್ ಅವ್ರನ್ನ ಒಂಟಿತನ ಕಾಡ್ತಾ ಇರುತ್ತೆ. ಸ್ಥಿತಿ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನಾಳೆನೇ ಅವ್ರ ಮನೆಗೆ ಹೋಗಿ ಒಂಚೂರು ಮಾತಾಡು, ಟೈಮ್ ಮಾಡಿಕೊಂಡು ನಮ್ಮ ಮನೆ ಹತ್ರ ಬಂದು ಹೋಗಕ್ಕೆ ಹೇಳು. ಸರಿ, ಮರಿಬೇಡ. ಅನ್ಯಾಯ, ನಾವಿಬ್ರು ಮದ್ವೆ ಆಗಿದೀವಿ, ಸಪರೇಟ್ ಆಗಿ ಯಾಕೆ ಮಲಗಬೇಕು? ಬಾ ಇಲ್ಲೇ ಮಲ್ಕೊ. ಜಯಂತ್, ನಿನಗಾಗ್ಲೇ ಹೇಳಿದೀನಿ ತಾನೆ, ನನಗೆ ಟೈಮ್ ಬೇಕು, ನನ್ನ ಮನಸ್ಸು ಸರಿ ಇಲ್ಲ. ಇನ್ನು ಎಷ್ಟು ದಿನ? ಏನ್ ಹೀಗೆ ಕೇಳ್ತಾ ಇದೀಯಾ? ಈಗಷ್ಟೇ ಮದ್ವೆ ಆಗಿರೋದು ನಾವು. ಏನೇ ಆದ್ರೂ ನೀನ್ ಇಲ್ಲಿ ಮಲಗೋ ಹಾಗಿಲ್ಲ ಅಷ್ಟೇ. ಈ ಚಾಪೆ ಹಾಸಿರೋದು ನನಗೋಸ್ಕರ ಅನ್ಕೊಂಡ್ಯಾ? ನೀನ್ ಇಲ್ಲಿ ಮಲ್ಕೊ, ನಾನ್ ಇಲ್ಲಿ ಮಲಗ್ತೀನಿ. ಪುಣ್ಯ ಮಾಡಿದೆ ಇಂತ ಹೆಂಡತಿ ಪಡೆಯಕ್ಕೆ. ದೇವ್ರೆ ನೋಡಪ್ಪ, ಗಂಡ ಆದೂನು ಈ ಚಾಪೆ ಮೇಲೆ ಮಲಗ್ಬೇಕು.
ಹೆಂಡತಿಯಾಗಿ ಹಾಸಿಗೆ ಮೇಲೆ ರಾಮ ಮಲಗ್ತಾಳೆ. ಹಣೆ ಬರ ಏನು ಮಾಡೋಕ್ಕಾಗಲ್ಲ. ಜಯಂತ್ ಆನ್ ಅ ಸೀರಿಯಸ್ ನೋಟ್, ನನ್ನ ನೀನು ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೀನಿ. ಮದುವೆ ಆದ್ಮೇಲೆ ಹೆಂಡತಿಗೆ ಗಂಡನ ಸಪೋರ್ಟ್ ಬೇಕೇ ಬೇಕು. ಐ ಬಿಲೀವ್ ಯು ವಿಲ್ ಬಿ ದೇರ್ ಫಾರ್ ಮೀ. ಈ ಚಾಪೆ ಹಾಸಿರೋದು ನಿನಗಲ್ಲ, ನನಗೆ. ನಾನೇ ಅಲ್ಲಿ ಮಾಡ್ಕೋತೀನಿ. ನನ್ನ ಮೇಲೆ ನಂಬಿಕೆ ಇದೆಯಾ? ಯಾಕೆ ಹಾಗೆ ಹೇಳ್ತಿದ್ಯಾ? ನಂಬಿಕೆ ಇದ್ರೆ ಇಲ್ಲೇ ಮಲ್ಗು. ಥ್ಯಾಂಕ್ಸ್ ಮಯೂರ. ನನ್ನ ಮಾ ಸಾಕು ಪಿಲ್ಲೋ. ಇಲ್ಲಿ ಮಲ್ಕೊಳ್ಳ ಇಲ್ಲ ಚಾಪೆ. ಬರಹ ಎಂತ ಗೋರ ಪ್ರೇಮಿಗಳು ದೂರದು ಚಾಪೆ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರ. ಮೇಗು ಡಾರ್ಲಿಂಗ್, ಎಷ್ಟು ದಿನ ಹೀಗೆ? ನೀನು ಅದೇ ನಾವು ಬೇರೆ ಬೇರೆ ಗೊತ್ತಿಲ್ಲ. ನನ್ನ ಕೈಯಿಂದ ಆಗಲ್ಲಪ್ಪ. ನನ್ನ ಕೈಯಲ್ಲೂ ಆಗಲ್ಲ. ಮತ್ತೆ ಲೇಟ್ ಯಾಕೆ? ಆಸೆ ನೋಡು, ನಾನು ಹೇಳಿದ್ದು ಆಗಲ್ಲ. ಸರಿ ಬಿಡು, ಇನ್ನೊಂದು 10 ವರ್ಷ ಹೀಗೆ ಹೋಗ್ಲಿ. ಜೀವನದ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೂದಲೆಲ್ಲ ಬೆಳ್ಳಗಾಗಿ ಆಮೇಲೆ. ರಾಹುಲ್, ನನ್ನ ಮನ್ಸು ಯಾಕೋ ಸರಿಗಿಲ್ಲ. ಅದು ಅಲ್ಲದೆ ಕಾಲೇಜಲ್ಲಿ ಪ್ರಾಜೆಕ್ಟ್ ವರ್ಕ್ ಬೇರೆ ನಡೀತಾ ಇದೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಇದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಸರಿ, ನಂಗೆ ಅರ್ಥ ಆಗುತ್ತೆ. ನೀನು ಇಲ್ಲೇ ಮಲ್ಕೊ, ನಾನೇ ಆಗಿರ್ತೀನಿ. ಥ್ಯಾಂಕ್ ಯು. ನೀವು ಇಲ್ಲೇ ಮಲ್ಕೋಬಹುದು. ಅಂದರೆ ಸುಮ್ಮನೆ ಮಲ್ಕೋಬೇಕು. ಓಕೆ, ಅಲ್ಲಿ ಮಲ್ಕೊಳ್ಳಿ.
ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಶಬ್ದ ಆಯ್ತು ರೀ, ಯಾರೋ ಓಡಾಡ್ತಿರೋ ಹಾಗೆ ಕೆಚ್ಚ ಶಬ್ದ ಕೇಳಿಸ್ತೀರಿ. ಅಲ್ಲ, ಯಾರು ಇಲ್ವಲ್ಲ, ಏನಾರ ಕೆತ್ ಕಂತ್ಕೊಂಡಿರ್ಬೇಕು ಮಲ್ಕೋ ಸುಮ್ಮನೆ. ಇಲ್ಲ ರೀ, ಇಲ್ಲ ರೀ, ಇಲ್ಲ ರೀ, ನೀವ್ ಹೇಳ್ದಾಗೆ ಚಾರು ಪ್ರೇತಾತ್ಮ ಇರ್ಬೇಕು ರೀ. ಚಾರು ಪ್ರೇತಾತ್ಮನ ಏನಿಲ್ಲ ಬಿಡ, ಕೆತ್ಕೊಂಡಿರ್ಬೇಕು ಬಿಡಮ್ಮ. ನಂಗೆ ಯಾಕೋ ಸಿಕ್ಕಾಪಟ್ಟೆ ಭಯ ಆಗ್ತಿದ್ರಿ, ನಾವು ನಿದ್ದೆ ಮಾಡೋದೇ ಬೇಡ. ರಾತ್ರಿ ಎಲ್ಲ ಹೇಗೆ ಆಯ್ತೀರ ನೋಡಿ. ನೋಡ, ಈಗ ನನ್ನ ಮಲಗಕ್ ಬಿಟ್ರೆ ಸರಿ, ಇಲ್ಲ ನಾನು ಎದ್ದು ಆಚೆ ಹೋಗ್ಬಿಟ್ಟು. ಬೇಡ ಬೇಡ ಬೇಡ, ನೀವಿಲ್ಲ ಮಲ್ಕೊಳ್ಳ. ಕನ್ನ ಕಥೆಯ ಮುಗಿಸಿ ಕೊರಳ ನರವ ಕಡಿದು ಮುಗಿಸಿ ಇಂಚಿಂಚಾಗಿ ದೇಹ ಸೀಳಿ ನಡುಪಿ ತಿಳಿ ನರ ಕತ್ತರಿಸಿ ಈಟದಂಗೆ ಹೊಸಕಿ ಬಿಡಲು ಬಿಸಿಯ ರಕ್ತ ಬಸಿತು ಬಿಡಲು ತುಂಡು ತುಂಡು ತುಂಡರಿಸಲು ತಪ್ಪುಗಳ ತಲೆ ಕಡಿಯಲು ಅಬ್ಬರಿಸುತ್ತ ಒಬ್ಬಿರಿಯುತ ಬಲಿಪೀಠ ಹಾಣಿ ಮಾಡಿರುವೆ. ದೂರ ಮಲ್ಕ, ನಂಗೆ ನಿದ್ದೆ ಬರಲ್ಲ. ಏನಾಯ್ತು ಮೇಘ? ಕೆಟ್ಟ ಕನ್ಸು ಬಿತ್ತು. ಅದಕ್ಕೆ ಹೇಳೋದು, ಮಲ್ಕೋಬೇಕಿದ್ರೆ ಒಳ್ಳೆ ಯೋಚನೆ ಮಾಡ್ಕೊಂಡು ಮಲ್ಕೋಬೇಕು. ನೀರು ಬೇಕಾ? ಭಯಪಡಬೇಡ ಮೇಘ, ಏನೇ ಆದರೂ ನಾನಿದ್ದೀನಿ. ಬಾ ಮಲ್ಕು.
ಚಾರುನ ಏನ್ ಮೇಲೆ ನನಗೆಲ್ಲ ಅಕ್ಕನ ಮಗಳು ಚಾರು ಈ ರೀತಿ ಸಾಯಬಾರದಾಗಿತ್ತು. ಅಕ್ಕನ ಮನಸ್ಸು ಎಷ್ಟು ಒಳ್ಳೆದು, ಇದರಲ್ಲಿ ಅವಳ ತಪ್ಪೇನಿತ್ತು? ಪಾಪ ಅವಳು ಸಾಯಬಾರದಾಗಿತ್ತು. ಆ ಚಾರು ಅವಳು ಕೇಳ್ಕೊಂಡಿದ್ದಾದ್ರೂ ಏನು, ಜಯಂತನ ಇಷ್ಟಪಡ್ತಾ ಇದ್ದೀನಿ ಮದುವೆ ಮಾಡಿ ಅಂತ ಅಷ್ಟೇ ತಾನೆ? ಜಯಂತ್ಗೆ ವಿಶ್ವನಾಥ್ ಭಾವನ್ಗೆ ಅಷ್ಟೇನು ಹಠ? ಅನ್ಯಾಯವಾಗಿ ಎರಡು ಜೀವನ ಕೊಂದು ಬಿಟ್ರು. ಸಿಂಧು, ಯಾಕೆ ನಿದ್ದೆ ಮಾಡ್ದಿರ ಎದ್ದು ಕೂತ್ಕೊಂಡಿದ್ಯಾ? ಹರಕೆ ಹೊತ್ಕೊಂಡಿದ್ಯಾ? ಜಾಗರಣೆ ಮಾಡ್ತೀನಿ ಅಂತ. ಸಿಂಧು, ಅಳ್ತಾ ಇದ್ಯಾ? ಯಾಕೆ, ಏನಾಯ್ತು? ನಿದ್ದೆ ಬರ್ತಾ ಇಲ್ಲ ರೀ ಚಾರು. ರುಕ್ಮಿಣಿ ಅಕ್ಕ ತುಂಬಾ ನೆನಪಾಗ್ತಿದ್ದಾರೆ. ನಾಳೆ ಹಾಗಿದ್ರು ಮನೆಗೆ ಹೋಗ್ತೀವಲ್ಲ, ಅಲ್ಲೇ ಎಲ್ಲ ವಿಚಾರನು ಮಾತಾಡೋಣ. ಯೋಚನೆ ಮಾಡಬೇಡ. ರಾಹುಲ್, ಏನಾಯ್ತು, ಯಾಕೋ ಬೇಜಾರಲ್ಲಿದ್ದೀರಾ? ಏನಿಲ್ಲ ಮೇಘ, ಮದುವೆ ಆದ್ಮೇಲೆ ನಾವು ನಮ್ಮನೆಗೆ ಹೋಗ್ಬೇಕಿತ್ತು. ದಿಕ್ಕಿಲ್ದಿರೋ ಥರ ನಾನು ಇಲ್ಲೇ ಇದ್ದೀನಿ. ಮನಸ್ಸಿಗೆ ಏನೋ ಒಂಥರ ಬೇಜಾರಾಗ್ತಿದೆ. ರಾಹುಲ್, ವಿಷಯ ಏನು ಅಂತ ನಿಮಗೂ ಗೊತ್ತೇ ಇದೆ. ಅದೂ ಅಲ್ಲದೆ ತ್ರಿಪುರ ಸುಂದರಿ ಅಜ್ಜಿಯವ್ರಿಗೂ ಪರಿಸ್ಥಿತಿ ಏನು ಅಂತ ಅರ್ಥ ಆಗಿದೆ. ನೀವಿಲ್ಲಿರೋದಕ್ಕೆ ನಿಮ್ಮ ಮನೇಲಿ ಎಲ್ಲರ ಒಪ್ಪಿಗೆ ಇದೆ. ಆರಾಮಾಗಿರಿ. ನಿನ್ನ ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮನೂ ಆಗಿಲ್ಲ. ಮದುವೆ ಆದ್ಮೇಲೆ ಡೈರೆಕ್ಟಾಗಿ ಇಲ್ಲಿ ಬರೋ ಥರ ಆಯಿತು. ನನಗೂ ನಿಮ್ಮ ಬೇಸರ ಅರ್ಥ ಆಗುತ್ತೆ. ಪ್ಲೀಸ್, ಇನ್ನೊಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ನೋಡಿ, ನೀವು ಇಷ್ಟೊಂದು ಬೇಜಾರು ಮಾಡ್ಕೋಬೇಡಿ. ನನಗೆ ನೋಡೋಕ್ಕಾಗಲ್ಲ, ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಆಯಿತಾ? ನಮ್ಮನೆಗೆ ಯಾವಾಗ ಹೋಗೋಣ ಮೇಘ? ಇನ್ನು ಸ್ವಲ್ಪ ದಿನ ಅಷ್ಟೇ, ಹೋಗೋಣ. ಸರಿ.